ಹರೀಶ್ ಅಂತ ಸರ್, ನಿಮ್ಮ ಹೆಸರಲ್ಲಿ ಸರ್, ನಿಮ್ದೇ ಇಂಟರ್ವ್ಯೂ ತೆಗಿತಾ ಇರೋದಲ್ಲ, ಬನ್ನಿ. ನಿಮ್ಮ ಹೆಸರಳಿ ರಾಜ ಅಂತನಾ? ಗೈಸ್ ನೋಡಿ, ರಾಜ ಅಂತ. ನಾವು ಇದು ಊರ ಹೆಸರಳಿ ಶ್ರವಣಳ್ಳಿ. ಗೈಸ್, ಶ್ರವಣಳ್ಳಿಗೆ ಬಂದಿದ್ದೀವಿ. ಅಥೆಂಟಿಕ್ ಮನೆ ನೋಡಿ ಹೆಂಗಿದೆ ನೋಡಿ. ಇಲ್ಲಿ ಬಂದಿದ ತಕ್ಷಣ ನಾನು ಯಾವತ್ತೂ ಈ ಥರ ನೋಡಿಲ್ಲ. ಎಂಟ್ರಿನೇ ನೋಡಿ, ಬೆಕ್ಕಿದೆ, ಬೆಕ್ಕೈ ಕಚ್ತಾ ಇದೆ, ಬೆಕ್ಕು ಬೆಕ್ಕು ಕಚ್ತಾ ಇದೆ ಕಾಲಿಗೆ. ಐ ಒಳಗಡೆ ಆದ ಒಳಗಡೆ ಬಂದಿದ ತಕ್ಷಣನೇ ನೋಡಿ, ಒಳಗಡೆನೆ ಬಂದಿದ ತಕ್ಷಣನೇ ಅದಕ್ಕೆ ಒಂದು ಜಾಗ, ಬರೀ ಪ್ರಾಣಿಗಳಿಗಂತಾನೆ ಒಂದು ಜಾಗ ಮಾಡಿದ್ದಾರೆ ಅಲ್ಲ ಸರ್. ಹಾಂ ನೋಡಿ, ಅವ್ರ ನಾಯಿದು ನಾಯಿ ಹೇಳಿ, ನಾಯಿ ರುಚಿ 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 ಗೋಲ್ಡ್ ಆಯ್ಲ ಹೆಸರು. ಓಕೆ ಬನ್ನಿ ಸರ್, ನೋಡೋಣ ನಿಮ್ಮ ಮನೆ ಹೆಂಗಿದೆ ಅಂತ. ಮೇಲ್ ನೋಡಿ ಅಥೆಂಟಿಕ್ಕು ಸರ್. ಅಲ್ಲೆಲ್ಲ ಇದೆ, ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಇಲ್ವಾ? ಅಲ್ಲಿ ತೂತಿದೆಯಲ್ಲ, ಗ್ಲಾಸ್ ಇದೆಯಾ ಅಲ್ಲಿ? ಓ ಸೂಪರ್ ನೋಡಿ ಗೈಸ್, ನಾವು ಯಾವ ಕಾಂಕ್ರೀಟು ಇದ್ರ ಮುಂದೆ ಏನು ಇಲ್ಲ ಅನ್ಸುತ್ತೆ ನೋಡಿ. ಇದು ಓಪನ್ ಇದೆ ಸರ್ ಇಲ್ಲಿ ಪಕ್ಕನ. ಓ ಅದು ಓಕೆ ನೋಡಿ ನೋಡಿ, ಇಲ್ಲಿ ಅದು ಶೀಟ್ ಹಾಕಿದಾರಲ್ಲ ಅದ್ರಲ್ಲಿ ಹೋಗ್ಬಿಡ್ತಂತೆ ನೀರು. ಅದು ನೂರೇನ ಹಂಗೆ ಜಾರ್ಕೊಂಡಲ್ಲಿ ಆಚೆ ಹೋಗುತ್ತೆ. ಓಹೋ, ಇದು ಮಾಮೂಲಿ ಮೋಟರ್ ಮನೆದು. ಇಲ್ಲಿ ಮೇಲೆ ಅದೇ ನೀವು ಇದು ಸ್ಟೋರ್ ರೂಮ್ ಥರ ಅಲ್ವಾ? ಅದೇ ಏನು ಬೇಕಾದ್ರೂ ಇಟ್ಕೊಬೋದು ಅಂತ ಬರೀ ಸರ್ ತೋರಿಸಿ. ನೀವು ಹೇಳಿ, ನಿಮ್ಮ ಮನೆ ನೀವು ತೋರಿಸ್ಬೇಕು, ನಾವೇನಿಲ್ಲ. ಹಾಂ ಇದು ತೋರಿಸಿ, ಇದೇನು ಇಲ್ಲಿ ನಿಮ್ಮಲ್ಲಿ ಅದಾ? ಅದೇ ಟಿ ವಿ ನೋಡೋಕ್ಕೆ ನೋಡಿ ಜಾಗ ಮಾಡ್ಕೊಂಡಿದ್ದಾರೆ. ಟಿ ವಿ ಯಾವುದೋ ಫಿಲಮ್ ನಡೀತಾ ಇದೆ. ಮತ್ತೆ ಸರ್ ಇಲ್ಲಿ ಹೋಗ್ಬೋದು ಒಳಗಡೆ, ಲೈಟ್ ಗಿಟ್ ಹಾಕಿ ನೋಡಿ ರೂಮು. ಅಂದರೆ ಸುಮ್ಮನೆ ಸುಮ್ಮನೆ ಶೋರೂಮ್ ಥರ ಅಷ್ಟೇ ಇದು ಅಷ್ಟೇ. ಹಿಂಗೆ ಒಳಗಡೆ ಬಂದರೆ ಎಷ್ಟು ಸರ್ ದೊಡ್ಡದಾಗಿದೆ, ಇನ್ನೂ ಒಳಗಡೆ ಗುಹೆ ಥರ ಐತೆ ನೋಡಿ. ಇಲ್ಲಿ ಎಲ್ಲ ಸ್ಟಾಕು ಅಂದರೆ ನೀವೇ ಕಳಸ ಇದೆಲ್ಲ ನೀವೇ ನಿಮ್ಮ ತೋಟದ ಅಕ್ಕಿನ ಅವೆಲ್ಲ ಅಕ್ಕಿ ರಾಗಿ. ಓ ಅಕ್ಕಿ ರಾಗಿ ನೋಡಿ ಗೈಸ್, ಎಷ್ಟು ದೊಡ್ಡ ದೊಡ್ಡ ಮೂಟೆ ಅಷ್ಟೇ. ಅವ್ರದ್ದೆ ಓನು, ಯಾವ ಅಂಗಡಿಯಲ್ಲಿ ತೊಗೊಳೋದು ಇಲ್ಲ, ಏನೂ ಕತೆ ಇಲ್ಲ, ನ್ಯಾಚುರಲ್. ಅದು ಕೆಮಿಕಲ್ ಇಲ್ಲ ಅಲ್ಲ ಸರ್ ನೋಡಿ. ಇವ್ರದ್ದು ಕಿಚನ್, ಕಿಚನ್ ಹಿಂಗೆ ನೋಡಿ. ಅಯ್ಯೋ ಕಿಚನ್ ಸಾಕಾದಾಗಿದೆ ನೋಡಿ, ದೊಡ್ಡದು ಕಿಚನ್ ನೋಡಿ. ಗ್ಯಾಸ್ ಎಲ್ಲ ಇದೆ, ಅವರು ಅವರು ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. ಗ್ಯಾಸ್ ಇಲ್ಲ ಈಗ ಅಲ್ಲ ಆಗಲ್ಲ ಅಲ್ಲ. ನೋಡಿ ಕಿಚನ್ ಎಲ್ಲ ನೀಟಾಗಿ ನೋಡಿ, ಎಷ್ಟು ಕ್ಲೀನಾಗಿ ಜೋಡಿಸ್ತಾರೆ ನೋಡಿ. ಯಾವ ನಮ್ಮ ಮನೆಗಳಲ್ಲಿ ಹಿಂಗೆ ಗಲೀಜಿರುತ್ತೆ ನೀವು ನೋಡ್ರೆ ಬೇಜಾರಾಗಿ ಹೋಗ್ತೀರ ನೋಡಿ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ, ಹಿಂಗಿರ್ಬೇಕು ಕಿಚನ್ ಅಂದರೆ. ಯಾರು ಒಳಗಡೆ ಬಂದರೆ ಇದು ಇದೇನು ಸರ್, ಇದು ಇದು ಓಪನ್ ಮಾಡಿ ಸರ್ ಕಿಟಕಿ ಇದು ನೋಡಿ, ಕಿಟಕಿ ಹೆಂಗಿದೆ, ಕಿಟಕಿಯನ್ನು ಓಪನ್ ಮಾಡಿ ತೋರಿಸಿ. ಓಪನ್ ಮಾಡಿದರೆ ಬೆಳಕು ಬರುತ್ತೆ ಅಷ್ಟೇ. ಓಹೋ ಸೂಪರು, ಇದು ಓಪನ್ ಮಾಡಿ ಇಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಸರ್ ಕಿಟಕಿ ನೋಡಿ ಹಿಂಗಿದೆ ನೋಡಿ. ಹಿಂಗೆ ಯೋ ನೋಡಿ, ಒಂದು ಹಿಂಗೆ ಯೋ, ಒಂದು ಹಿಂಗೆ ಯೋ ಅಂತ ಮಾಡಿ ಅಷ್ಟೇ. ವಿಡಿಯೋಗೆ ನೋಡಿ ಎಷ್ಟು ಚೆನ್ನಾಗಿ ಇದೇನು ಇದೇನು ಸರ್ ಡಿಸೈನು ಅಲ್ಲಿ. ಯಾವ್ದು ದೀಪ ಬೆಳೆಸ್ತಾರ ಅಲ್ಲಿ? ಓ ಸೂಪರ್, ಅಂದರೆ ದೇವ್ರ ರೂಮ್ ಥರ ಇದು. ಹಾಂ ನೋಡಿ ಈಗ ಎಷ್ಟು ಚೆನ್ನಾಗಿ ಸಖತ್ ಇದು, ಸಖತ್ ಇಷ್ಟ ಆಯ್ತು ಸರ್ ನನಗೆ ಇದು. ಇದು ಡಿಸೈನ್ ಸಖತ್ತಾಗಿದೆ, ಅದು ಡಿಫ್ರೆಂಟಾಗಿದೆ, ಸೂಪರ್. ತುಂಬ ಖುಷಿ ಆಯಿತು ನೋಡಿ. ಇದು ದೋರು ನೋಡಿ, ಹಳೆ ಕಾಲದ ದೋರುಗಳು ಹೆಂಗಿದೆ. ವುಡ್ ಎಲ್ಲ ಎಷ್ಟು ವರ್ಷ ಸರ್ ಇವೆಲ್ಲ ವುಡ್ಡು? ಅರವತ್ತು ವರ್ಷನಾ? ಅಪ್ಪ ಕಟ್ಟ ಮನೆ, ಇದು ಮನೆ ಕಟ್ಟಿ ಎಷ್ಟು ವರ್ಷ ಆಗಿದೆ ಸರ್? ಮನೆ ಕಟ್ಟಿ ಕಮ್ಮಿ ಅಂದ್ರೆ 80 ವರ್ಷ ಆಗಿದೆ. 80 ವರ್ಷ? ನಮ್ಮ ಅಪ್ಪ ಯಾರಲ್ಲ, ಅವ್ರ ನಮ್ಮ ತಂದೆ, ಅವ್ರ ಅಪ್ಪ ಅವ್ರ ಅಪ್ಪ ಕಟ್ಟಿರ ಮನೆ ನೋಡಿ ಗೈಸ್. 80 ವರ್ಷದ ಹಳೆ ಮನೆ ಅಂತೆ, ಕಲ್ ತರ ಇದೆ. ಇನ್ನ ಇನ್ನ 100 ವರ್ಷ ಇರುತ್ತೆ ಸರ್ ಇದು. ಏನ್ ಜಗ್ಗಲ್ಲ ನೋಡಿ ನೋಡಿ, ಎಲ್ಲ ವುಡ್ ಇದು, ವುಡ್ ಅಲ್ಲ ಸರ್ ಇದು ಮೇಲೆ, ಇದೆಲ್ಲ ವುಡ್ ಅಲ್ವಾ ಇದು? ಯಪ್ಪ ಇದು ಅದೇನು ಸರ್ ಆ ಜಾಗ? ಓ ಅದೇ ಸ್ನಾನ ಮಾಡೋ ಜಾಗ. ಬನ್ನಿ ಗೈಸ್, ಇದು ಹಿಂಗಿದೆ ನೋಡೋಣ. ಇದೆಲ್ಲ ಏನಕ್ಕೆ ಸರ್ ಇದು? ಓ ದಿನಕ್ಕೆ. ಓಕೆ 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 ನೋಡಿ ಗೈಸ್, ರೆಸ್ಟ್ ರೂಮ್ ಹೆಂಗಿದೆ, ಕ್ರೇಜಿ ರೆಸ್ಟ್ ರೂಮು ನೋಡಿ. ಇಲ್ಲಿ ಅದೇ ಬಿಸಿನೀರು ಎಲ್ಲ ಕಾಯಿಸ್ಕೊಂಡು ಮಸ್ತು ನೋಡಿ. ಇಲ್ಲಿ ಮಾಮೂಲಿ ಶವರು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. 80 ವರ್ಷದ ಮನೆ ನೋಡಿ, ಏನು ಸಖತ್ತಾಗಿದೆ, ಸೂಪರ್ ನೋಡಿ. ಇದು ಹಳ್ಳಿ ಜೀವನ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಮನೆಯೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ.
ಏನ್ ಹೇಳ್ತಾರ ಪೈ ಇನ್ನೇನು ಹೇಳದ್ನ ಏನೋ ಒಂದು ಖುಷಿಯಾಗಿ ಏನೋ ಒಂದು ಹೇಳಿ ನಮ್ಗೆ ಬರ್ತೀವಿ ಏನೋ ಈಗ ಮನೆ ಬರ್ತಿದ್ರಿ ಈಗ ಮನೆ ಕಟ್ಟಕಲ್ಲ ಯಾವ ಮಾಡಿಸಿದ್ವಿ ಹೌದಾ ಆಮೇಲೆ ಮತ್ತೆ ಇಲ್ಲಿ ನೀವು ಮನೆ ಕಟ್ಕೊಂಡು ಹೋಗ್ಬಿಟ್ರೆ ಈ ಮನೆಗೆ ಏನು ಮಾಡ್ತಾರ ಇಲ್ಲಿ ಬಾಡಿಗೆ ಗಿಡಿಗೆ ಯಾರು ಬರಲ್ಲ ತಾನೆ ಬಾಡಿಗೆ ನಾ ಕೊಡಲ್ಲ ನೀವು ಅದು ಸೊಂಟಕ್ಕೆ ನೀವೇ ಇರಬೇಕು ಅಂದ್ರೆ ಅಲ್ಲಿಂದ ಇಲ್ಲಿ ಬಂದಾಗ ಇಲ್ಲಿ ಉಳ್ಕೊಳಕ್ಕೆ ಯಾವ ಒಂದು ಜಾಗ ತರ ಅಲ್ಲಿ ಹೊಲ್ತಕ್ಕೆ ಹೋಯ್ದವಲ್ಲ ಅಲ್ಲಿಂದ ಬಂದಂಗೆ ಮಿಸ್ ಆಗಿ ಇಲ್ಲ ಉಳ್ಕೋಬೋದು ಹ್ಞೂ ನೋಡಿ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ರಾಜ ಅಂತ ರಾಜ ಎಸ್ ಹೈಫೈ ಕೊಡಿ ಸರಿ ರಾಜ ಅಂತ ನೋಡಿ ರಾಜ ವೆರಿ ಗುಡ್ ಅಷ್ಟಲ್ಲಿ ಅವ್ರದ್ದು ಒಂದು ಸ್ವಲ್ಪ ಬಾಯ್ ಗೈಸ್ ಬಾಯ್ ಬಿಡಿ ಸರ್ ಬಾಯ್